ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಈಗ ಟೈಮ್ 8:10 ಆಗಿದೆ ಇವಾಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಆಯಿತು ಇವತ್ತು ತಿಂಡಿಗೆ ಪಲಾವ್ ಮಾಡಿದಿನಿ ನಾನು ಊರಿಂದ ಅಮ್ಮನ ಮನೆಗೆ ಬಂದು 15 ದಿನ ಆಯಿತು ನಮ್ಮ ಮನೆಯವರು ನಿನ್ನೆ ನೈಟೇ ಬಂದಿದ್ದಾರೆ ಇವಾಗ ಊರಿಗೆ ಹೋಗ್ತೀವಿ ನಾವು ನಮ್ಮ ಊರಿಗೆ ಹೋಗ್ತೀವಿ ಅದು ತುಂಬಾ ಬೇಜಾರಾಗ್ತಿದೆ 15 ದಿನ ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಖುಷಿಯಾಗಿತ್ತು ಇನ್ನು ಮತ್ತೆ ನಮ್ಮ ಊರಿಗೆ ಹೋಗಬೇಕು ಅದೇ ಇವತ್ತು ನೈಟ್ ಹೊರಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಇವಾಗ ತಿಂಡಿ ತಿನ್ನಬೇಕು ಪಲಾವ್ ಎಲ್ಲ ಮಾಡಿದೀನಿ ಅಮ್ಮನೂ ಕೂಡ ಎಲ್ಲ ಕೆಲಸ ಮಾಡ್ತಿದ್ದಾರೆ ಇದು ಹಳ್ಳಿ ವಾತಾವರಣ ಅಲ್ಲ ನಾವು ಸಿಟಿಯಲ್ಲಿ ಇದ್ದರೆ ಜಾಸ್ತಿ ಅಂಗಳ ಎಲ್ಲ ಕಸ ಹೊಡೆಯೋದು ಏನೂ ಇರಲ್ಲ ಆದರೆ ಇಲ್ಲಿ ಹಳ್ಳಿ ಕಡೆ ಮನೆ ಸುತ್ತನೂ ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಬೇಕಾಗತ್ತೆ ಅದು ನಮ್ಮ ಮನೆಯಲ್ಲಿ ಗೇರ್ ಮರ ಇರೋದ್ರಿಂದ ಗೇರ್ ಎಲೆ ಎಲ್ಲ ಉದುರ್ತಾನೆ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸ್ತಾನೇ ಇರಬೇಕು ಪ್ರತಿದಿನ ಅದೇ ಅಮ್ಮ ಇಷ್ಟೋ ತನಕ ಎಲ್ಲ ಕಡೆ ಕ್ಲೀನ್ ಮಾಡಿ ಕಸ ಎಲ್ಲ ಕ್ಲೀನ್ ಮಾಡಿದರು ಬಟ್ಟೆ ಎಲ್ಲ ಈ ರೀತಿ ಜೋಡಿಸಿ ಇಡ್ತಾರೆ ಹಳ್ಳಿ ಮನೆಗಳಲ್ಲಿ ಈ ಥರನೇ ಇಡೋದು ನೋಡಿ ಈ ಥರ ಇಡ್ತಾರೆ ಇದು ಈಶಾನ್ವಿ ಜೋಕಾಲಿ ಇದು ಅವಳು ಬೆಂಗಳೂರು ಹೋಗಿಬಿಟ್ಲು ನಮ್ಮ ತಂಗಿ ಬೆಂಗಳೂರು ಹೋಗಿದ್ದಾಳೆ ಈಗ ಇಲ್ಲಿಲ್ಲ ಅಮ್ಮನ ಮನೇಲಿಲ್ಲ ಪಾಪು ಇಲ್ಲಿದ್ದಕ್ಕೆ ನಮ್ಗೆ ತುಂಬ ಬೇಜಾರಾಗ್ತಿದೆ ಇವಾಗ ಅಂತೂ 15 ದಿನ ಕಳೆದಾಯಿತು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನಾವು ತಣ್ಣದಾಗಿ ಮಳೆ ಬರ್ತಾ ಇದೆ ನೋಡಿ ಈ ಥರ ಇರುತ್ತೆ ಹೊರಗಡೆ ಅಮ್ಮ ಎಲ್ಲ ಕ್ಲೀನಾಗಿ ಕಸ ಹೊಡೆದಿದ್ದಾರೆ ಇಲ್ಲಿ ಜಾರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಕಲ್ಲನ್ನು ಹಾಕಿಟ್ಟಿರ್ತಾರೆ ಇಲ್ಲೆಲ್ಲ ತುಂಬ ಜಾರುತ್ತೆ ಪಾಚಿ ಕಟ್ಕೊಂಡಿರುತ್ತಲ್ಲ ಅದ್ರ ಮೇಲೆ ಕಾಲು ಹಾಕಿದರೆ ಜಾರ್ಕೊಂಡು ಹೋಗ್ಬಿಡತ್ತೆ ಮತ್ತು ಈ ಥರ ಗೋಡೆಗಳಿಗೆ ಮೆಟ್ಟಲುಗಳಿಗೆಲ್ಲ ಈ ರೀತಿ ಹಾಸಿಟ್ಟಿರ್ತಾರೆ ಜಾರುತ್ತೆ ಅಂತಲೇ ಇಲ್ಲಿ ಹುಲ್ಲು ಗಿಡಗಳು ಎಲ್ಲ ತುಂಬ ಇದೆ ಇಲ್ಲಿ ಹಿತ್ತಲು ಹಿಂದ್ಗಡೆ ಹೋದರೆ ಅಲ್ಲಿ ಉಂಬಳ ಅಂತ ಹೇಳ್ತೀವಿ ನಾವು ಸಿರ್ಸಿ ಕಡೆ ಇದ್ದವರಿಗೆಲ್ಲ ಗೊತ್ತಿರುತ್ತೆ ಇದು ತುಂಬಾ ಉಂಬಳ ಇರುತ್ತೆ ಇಲ್ಲಿ ಜಿಗಣೆ ಅಂತಲೂ ಹೇಳ್ತಾರೆ ಕೆಲವೊಬ್ಬೊಬ್ಬರು ಅದು ತುಂಬ ಇರುತ್ತೆ ಅಲ್ಲಿ ಹುಲ್ಲಲ್ಲೆಲ್ಲ ಹೋದರೆ ಕಾಲಲ್ಲೆಲ್ಲ ಹತ್ಕೊಬಿಡುತ್ತೆ ಅಲ್ಲಿ ದೊಣಪೆ ಅಂತ ಹೇಳ್ತಾರೆ ಅಲ್ಲಿ ರಸ್ತೆ ಸೈಡಿಂದ ಈ ಕಡೆ ದಾಟೋದಕ್ಕೆ ಗೇಟ್ ಥರ ಅದು ಅದ್ರ ಪಕ್ಕ ಹೂವಿನ ಗಿಡ ಇದೆ ನೋಡಿ ಕೋಟೆ ಹೂವು ಅಂತ ಹೇಳ್ತಾರೆ ಆ ಗಿಡದಲ್ಲಿ ತುಂಬ ಹೂವು ಬಿಟ್ಟಿದೆ ಮುಚ್ಚೋಗ್ಬಿಟ್ಟಿದೆ ದೊಡ್ಡ ದೊಡ್ಡ ಹೂವು ಎಲ್ಲೋ ಕಲರ್ ಹೂವು ಬಿಡುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ 15 ದಿನದಿಂದ ಇಲ್ಲಿ ತುಂಬ ಖುಷಿಯಾಗಿತ್ತು ಇದು ನಮ್ಮ ಅಪ್ಪಾಜಿಯವರ ಫೋಟೋ ಪಕ್ಕಕ್ಕೆ ಗಡಿಯಾರ ಇದೆ ನೋಡಿ ಆ ಗಡಿಯಾರಕ್ಕೂ ಒಂದು 25 ವರ್ಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದು ಇಲ್ಲೊಂದು ಫೋಟೋ ಇದೆ ಇದು ನಮ್ಮ ಅಜ್ಜಿದು ನನ್ನ ಅಪ್ಪಾಜಿ ಇದ್ದಾರಲ್ಲ ಅವ್ರ ಅಮ್ಮನ ಫೋಟೋ ಇದು ಇವತ್ತು ತಿಂಡಿಗೆ ಪಲಾವ್ ಮಾಡಿದ್ದೀನಿ ಪಲಾವ್ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ನೋಡಬೇಕು ಹೇಗಾಗಿದೆ ಅಂತ ಇಲ್ಲಿ ಟೀ ಒಲೆ ಮೇಲೆ ಕುದಿತಾ ಇದೆ ಅದು ನಮ್ಮನೆ ಈ ಬೆಕ್ಕಿನ ಹೆಸರೇಂತ ಮಗ ಚಿಂಟು ಅಂತ ಈ ಬೆಕ್ಕು ತುಂಬ ಒಳ್ಳೆ ಬೆಕ್ಕು ಇದು ನೋಡಿ ನಾವೇನಾದರೂ ಫಿಶ್ಶು ಚಿಕನ್ನು ಸಾಂಬಾರು ಏನೇ ಮಾಡಿಟ್ರೂ ಮುಟ್ಟದೇ ಇಲ್ಲ ಅಷ್ಟು ಒಳ್ಳೆ ಬೆಕ್ಕು ಇದು ನೋಡಿ ಅದಂದರೆ ಎಲ್ಲರಿಗೂ ಇಷ್ಟ ನಮ್ಮ ಮನೇಲಿ ಅಂಕಿತ ಕೂತ್ಕೊಂಡಿದ್ದಾಳೆ ಈ ಮಂಚ ಏನಿದೆಯಲ್ಲ ಇದು ತುಂಬ ಹಳೆ ಕಾಲದ ಮಂಚ ಇದು ಬೇಡ ಅಂದರೂ ಒಂದು 100 ವರ್ಷದ ಮೇಲೆ 150 ವರ್ಷ ಆಯಿತು ಅಂದ್ರೂ ತಪ್ಪಾಗಲ್ಲ ನನ್ನ ಅಪ್ಪಾಜಿ ಬೇರೆಯವ್ರ ಹತ್ರ ಖರೀದಿ ಮಾಡಿರೋ ಮಂಚ ಇದು
ತುಂಬ ಒಂದು ಹಳೆಯ ಮಂಚ ಈ ಥರ ಕಾಟ್ ಏನಿರುತ್ತಲ್ಲ ಇದು ಇವಾಗೆಲ್ಲ ಮಾಡಲ್ಲ ನೋಡಿ ಈ ರೀತಿ ಇದೆ ಇದು ಅದರದ್ದು ಲೆಂತ್ ಎಲ್ಲ ನೋಡಿ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ ಹಳೇ ಕಾಲದ ಮಂಚ ಇದು ಅದು ಹಾಗೆ ಇದೆ ನಮ್ಮ ಮನೆಯಲ್ಲಿ ಇದು ಒಂದು ರೂಮ್ ಇದು ಇಲ್ಲಿ ದೇವರ ಮನೆ ಸಣ್ಣದಾಗಿ ಮಾಡ್ಕೊಂಡಿದ್ದೀವಿ ಹಳೇ ಕಾಲದ ಮನೆ ಅಲ್ವಾ ಇದು ಹಾಗಾಗಿ ಹಳೇ ಕಾಲದ್ದು ಅಂದರೆ ತುಂಬ ಹಳೇ ಕಾಲದ್ದೇನಲ್ಲ ಒಂದು 20-22 ವರ್ಷ ಆಯಿತು ಈ ಮನೆ ಕಟ್ಟಿ ಆವಾಗಿನ ಸ್ಟೈಲಲ್ಲಿ ಇದೇ ಥರ ದೇವ್ರ ಮನೆ ಎಲ್ಲ ಇದೇ ಥರನೇ ಇತ್ತು ಆವಾಗ ಕಟ್ಟಿರೋ ಮನೆ ಇದು ಮತ್ತು ಬಿಟ್ಟರೆ ಇನ್ನೊಂದು ರೂಮ್ ಇದೆ ಚಿಕ್ಕದಾಗಿ ಈ ರೀತಿ ರೂಮ್ ಇದೆ ಇದು ನಮ್ಮ ಮನೆ ನಮ್ಮ ತಂಗಿ ಪಾಪುದು ತೊಟ್ಲೋದು ಅದನ್ನ ಬಿಚ್ಚಿಟ್ಟಿದ್ದೀವಿ ಮತ್ತು ಹೀಗೆ ಇದು ಮೇಲ್ಗಡೆ ಅಟ್ಟ ಅಂತ ಹೇಳ್ತಾರೆ ಅದಕ್ಕೆ ಹತ್ತೋದು ಇದೇ ಥರನೇ ಮಾಡಿರ್ತಾರೆ ಎಲ್ಲ ಮನೆಗಳಲ್ಲೂ ಇಲ್ಲಿ ಮತ್ತು ಇನ್ನೊಂದು ಇಲ್ಲಿ ಕಾರತ್ತಿರುವ ಕಲ್ಲಿದೆ ನೋಡಿ ಇದರಲ್ಲೇ ನಾವು ನಮ್ಮಮ್ಮ ಯಾವಾಗಾದರೂ ಒಂದೊಂದ್ಸಲ ಅಪರೂಪಕ್ಕೆ ಕರೆಂಟ್ ಏನಾದರೂ 2-3 ದಿನಗಟ್ಟಲೆ ಇಲ್ಲ ಅಂದರೆ ಇದನ್ನು ಉಪಯೋಗಿಸ್ಕೊಳ್ತಾರೆ ತುಂಬ ಹಳೆಯ ಒಂದು ಖಾರ ತಿರ್ಸೋ ಕಲ್ಲು ಅಂದರೆ ಖಾರ ರುಬ್ಬೋ ಕಲ್ಲು ಮಸಾಲೆ ರುಬ್ಬೋ ಕಲ್ಲು ಅಂತ ಹೇಳ್ಬೋದು ತುಂಬಾ ಹಳೆಯ ಕಲ್ಲು ತುಂಬ ಚೆನ್ನಾಗಿದೆ ನನಗಂತೂ ಆ ಉಂಬಳ ಅಂದರೆ ತುಂಬಾ ಹೆದರಿಕೆ ಚಿಕ್ಕವಳಿಂದನೂ ನನಗೆ ತುಂಬ ಭಯ ಅದು ಕಾಲಿಗೆ ಕಚ್ಕೊಂಡು ಬಿಟ್ಟರೆ ರಕ್ತ ಹೀರೆ ಅದು ಬಿಡೋದು ಅಷ್ಟು ಡೇಂಜರ್ ಅದು ತುಂಬ ನಂಗೆ ಭಯ ನಮ್ಮನೇಲಿ ಎಲ್ರಿಗೂ ಭಯನೇ ಆದರೆ ಇಲ್ಲೇ ಇರೋರಿಗೆ ಅದು ಅಭ್ಯಾಸ ಇರುತ್ತೆ ನನಗೆ ಆ ಅಭ್ಯಾಸನೇ ಇಲ್ಲ ನಂಗೆ ತುಂಬ ಭಯ ಅದು ಅಂದರೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದು ಕಾರ್ ಶೆಡ್ ಮಾಡಿರೋದು ಕಾರೆಲ್ಲ ನಿಲ್ಲಿಸೋದಕ್ಕೆ ನಮ್ಮ ತಂಗಿಯವ್ರು ಮಾಡಿರೋದು ಅವ್ರ ಕಾರ್ ಅವ್ರು ಬಂದ್ರೂ ಕಾರ್ ಇಲ್ಲೇ ನಿಲ್ಲಿಸ್ತಾರೆ ಇಲ್ಲಾಂದರೆ ನಾವು ಬಂದರೆ ನಾವು ನಿಲ್ಲಿಸ್ತೀವಿ ನೋಡಿ ಈ ಥರ ಇದೆ ಹೂವೆಲ್ಲ ತುಂಬ ಬಿಡುತ್ತೆ ನಮ್ಮ ಮನೆಯಲ್ಲಿ ದಾಸವಾಳ ಗಿಡ ಎಲ್ಲ ಹೂವಿನ ಗಿಡನೂ ಇದೆ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ದೇವ್ರ ಪೂಜೆಗೆ ಹೂವಿಗೇನು ಬರ ಇಲ್ಲ ಅಷ್ಟೊಂದು ಹೂವು ಬಿಡುತ್ತೆ ಇವಾಗ ನಾವು ತಿಂಡಿ ತಿಂತಾ ಇದ್ದೀವಿ ನೋಡಿ ಅಂಕಿತ ಮತ್ತು ನನ್ನಮ್ಮ ತಿಂಡಿ ತಿಂತಾ ಇದ್ದಾರೆ ನೋಡಿ ತಿಂಡಿ ಎಲ್ಲ ತಂದು ಇಟ್ಕೊಂಡಿದ್ದೀನಿ ನಾನು ತಿನ್ನಬೇಕು ಇವತ್ತಿನ ಈ ಚಿಕ್ಕ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಟೇಕ್ ಕೇರ್ ಬಾಯ್.